ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಹ್ಯಾಪಿ ದೀಪಾವಳಿ ಸ್ವಾಗತ ಇನ್ನೇನು ನಂದು ಎರಡು ಮೂರು ದಿನದಲ್ಲಿ ದೀಪಾವಳಿ ಹಬ್ಬ ಬಂದೇ ಬಿಡ್ತು ನಾನು ಅದಕ್ಕೋಸ್ಕರ ನನಗೆ 5 ಮಿನಿಟ್ಸ್ ಒಳಗಡೆ ಹೇಗೆ ದೀಪವನ್ನು ಡೆಕೋರೇಷನ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ನಾನಿಲ್ಲೊಂದು ದೊಡ್ಡ ದೀಪವನ್ನು ತಗೊಂಡಿದ್ದೀನಿ ಮತ್ತು ಕ್ಯಾಂಡಲನ್ನು ತರಿಸ್ಕೊಂಡಿದ್ದೀನಿ ಇದಿಷ್ಟಲ್ಲಿ ಇದ್ದಿದ್ದನ್ನು ಹೇಗೆ ಡೆಕೋರೇಟ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಹೂವನ್ನು ರೋಸ್ ಮತ್ತು ಸೇವಂತಿ ಹೂವನ್ನು ತಂದಿಟ್ಕೊಂಡಿದ್ದೀನಿ 5 ಮಿನಿಟ್ ಒಳಗಡೆ ಇರೋ ಐಟಮಲ್ಲೇ ಹೇಗೆ ದೀಪಾವಳಿಯನ್ನು ದೀಪದಿಂದ ರಂಗುಗೊಳಿಸೋದು ಅಂತ ಈಗ ನೋಡೋಣ ಫಸ್ಟು ನಮಗೆ ಯಾವ ದೀಪ ಬೇಕೋ ಅದನ್ನು ನಾವು ಎಲ್ಲಿ ಇಡಬೇಕು ಅಂತ ಅಂದ್ಕೊತೀವೋ ಆ ಜಾಗದಲ್ಲಿ ಇಟ್ಕೊಂಬಿಡೋಣ ಈಗ ಅದರ ಸುತ್ತ ಬರೋ ಥರ ಹೂವನ್ನು ಜೋಡಿಸ್ಕೊಳ್ಳೋಣ ನಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಜೋಡಿಸ್ಕೋಬೇಕು ಆಮೇಲೆ ನಾವು ಒಂದು ದೀಪವನ್ನು ಇಡ್ತೀವೋ ಎರಡು ದೀಪವನ್ನು ಇಡ್ತೀವೋ ಹಿಂಗೆ ಹತ್ತತ್ರ ಇಟ್ಟರು ಬರುತ್ತೆ ಅದು ನಮ್ಮ ಕ್ರಿಯೇಟಿವಿಟಿಗೆ ಹೇಗೆ ಬೇಕೋ ಆ ರೀತಿಯಾಗಿ ಮಾಡ್ಕೊಬೋದು ನಾನು ಇಷ್ಟಿಷ್ಟು ಗ್ಯಾಪಲ್ಲಿ ಒಂದೊಂದು ದೀಪವನ್ನು ಇಡ್ತಾ ಇದ್ದೀನಿ ಇಟ್ಟು ಮಧ್ಯ ಸೇವಂತಿಗೆ ಹೂವನ್ನು ಇಡ್ತಾ ಇದ್ದೀನಿ ಆ ದೀಪವನ್ನು ಇಟ್ಟಿದ್ದೀನಿ ಅದರ ಮಧ್ಯ ಬರೋ ಥರ ಹೂವನ್ನು ಇಟ್ಟಿದ್ದೀನಿ ನಿಮಗೆ ನಿಮ್ಮಲ್ಲಿ ಯಾವ ರೀತಿಯ ಹೂವಿದೆಯೋ ಆ ರೀತಿಯಾಗಿ ನೀವು ಡೆಕೋರೇಷನ್ ಮಾಡ್ಕೊಳ್ಳಿ ಇಲ್ಲಿ ಗುಲಾಬಿ ಹೂವಿನ ತೊಟ್ಟನ್ನು ತೆಗೆದು ಹೂವನ್ನು ಇಡ್ತಾ ಇದ್ದೀನಿ ಅಂದರೆ ಕೆಳಗಡೆ ಚೆನ್ನಾಗೆ ಕೂತ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕಷ್ಟೇ ನೋಡಿ ಈಗ ಇದಕ್ಕೆ ಎಲ್ಲ ಸುತ್ತ ದೀಪವನ್ನು ಹಚ್ಚಿಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈಗ ನಾನು ನಿಮಗೆ ದೀಪವನ್ನು ಹಚ್ಚಿ ಹೇಗೆ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ನಾನು ಈ ಕಡೆ ಮತ್ತೊಂದು ಥರ ಡಿಸೈನನ್ನು ಮಾಡಿದ್ದೀನಿ ಇಲ್ಲಿ ಎರಡು ದೀಪವನ್ನು ಹತ್ತತ್ರಕ್ಕೆ ಇಟ್ಟಿದ್ದೀನಿ ಅಲ್ಲಿ ಆ ಕಡೆ ದೀಪದಲ್ಲಿ ಒಂದೊಂದು ದೀಪ ಇಟ್ಟಿದ್ದೀನಿ ಅದು ನಿಮಗೆ ಹೇಗೆ ಕನ್ವಿನಿಯಂಟ್ ಆಗುತ್ತೆ ನಿಮ್ಮ ಹತ್ರ ಎಷ್ಟು ಹಣತೆ ಇದೆ ಅಂತ ನೋಡಿಕೊಂಡು ನೀವು ಇಟ್ಕೊಳ್ಳಿ ಈಗ ದೀಪವನ್ನು ಹಚ್ಚೋಣ ನೋಡಿ ಬತ್ತಿ ಹಾಕಿಟ್ಟೆಲ್ಲ ರೆಡಿಯಾಗಿದೆ ಇನ್ನು ದೀಪ ಹಚ್ಚೋದೊಂದೇ ಬಾಕಿ ನೀವು ಸುತ್ತ ಹಚ್ಚಿಟ್ರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈಗ ದೀಪ ಹಚ್ಚಾಗಿದೆ ನಿಮ್ಮನೆಯಲ್ಲೂ ಕೂಡ ದೀಪಗಳನ್ನು ಹೇಗೆ ಡೆಕೋರೇಷನ್ ಮಾಡಿದ್ರಿ ಮತ್ತು ನೀವು ಹೇಗೆ ದೀಪಾವಳಿಯನ್ನು ಆಚರಿಸಿದ್ರಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಗೆ ಆಚರಿಸ್ತೀರಾ ಅಂತ ಹಾಗೆ ನೀವು ಬೆಳಗ್ಗೆನೇ ದೀಪಗಳನ್ನು ಡೆಕೋರೇಷನ್ ಮಾಡಿ ದೀಪಗಳನ್ನು ಹಚ್ಚಿಟ್ರೆ ಸಂಜೆವರೆಗೂ ಕೂಡ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಹಚ್ಚಿಟ್ರೆ ಸಂಜೆವರೆಗೂ ಕೂಡ ನಿಮಗೆ ದೀಪ ಹೀಗೆ ಸದಾ ಉರಿತಾ ಇರುತ್ತೆ ನಿಮ್ಮ ಮನೆ ಎಲ್ಲ ಹೀಗೆ ಸದಾ ಬೆಳಗ್ತಾ ಇರಲಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಹಬ್ಬವನ್ನು ಚೆನ್ನಾಗಿ ಮಾಡಿ ಖುಷಿ ಖುಷಿಯಿಂದ ಇರಿ ಹೇಗೆ ಹಬ್ಬ ಮಾಡಿದ್ರಿ ಹೇಗೆ ಹಬ್ಬ ಮಾಡ್ತೀರಾ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂತೆ ನಿಮ್ಮ
ಡಿಸೈನ್ ಗಳನ್ನು ಮಾಡಿ ಹೇಗೆ ಮಾಡಿದ್ರಿ ಅನ್ನೋದನ್ನು ಕಳಿಸಿ ಮತ್ತೆ ಹೆಚ್ಚೆಚ್ಚು ಜನಗಳಿಗೆ ಶೇರ್ ಮಾಡಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಅವನಿ ಡಿಸೈನ್ಸ್ ನಿಂದ ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇದ್ದರೂ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ